ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾವು ಲಾಭವನ್ನು ಗಳಿಸುವ ಆಶಯದೊಂದಿಗೆ ಪ್ರಾರಂಭಿಸುವ ಕೃಷಿ ಅಥವಾ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡಲೇಬೇಕಾಗ್ತದೆ. ಇಂದಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ನಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಅಥವಾ ಬಂಡವಾಳ ಬೇಕಾಗಬಹುದು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ನನಗೆ ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಅಂದಾಜಲ್ಲಿ ಇಷ್ಟು ಹಣ ಬೇಕಾಗಬಹುದು ಅಂತ ಹೇಳ್ತೇನೆ. ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಲು ಮುಖ್ಯವಾಗಿ ಬೇಕಾಗಿರುವುದು ಮಲ್ಲಿಗೆ ಗಿಡಗಳು. ಈ ಮಲ್ಲಿಗೆ ಗಿಡಗಳನ್ನು ನರ್ಸರಿಯಿಂದ ನಾವು ತರುವುದಾದರೆ 60 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಈ ರೀತಿಯಾಗಿ ಡಿಫ್ರೆಂಟ್ ರೇಟಲ್ಲಿ ಸಿಗ್ತದೆ. ಅಂದರೆ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಕಡಿಮೆ ರೇಟ್ ಇರ್ತದೆ, ಸ್ವಲ್ಪ ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ರೇಟ್ ಇರ್ತದೆ. ದೊಡ್ಡ ಗಿಡಗಳನ್ನು ಪರ್ಚೇಸ್ ಮಾಡಿದರೆ ನೀವು ಬೇಗ ಇಳುವರಿಯನ್ನು ಪಡೆಯಬಹುದು. ಹಾಗಾಗಿ ಗಿಡವನ್ನು ಪರ್ಚೇಸ್ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಕಾಸ್ಟ್ ಆಗ್ತದೆ. ಅಂದರೆ 60 ರೂಪಾಯಿಯ 10 ಗಿಡವನ್ನು ಪರ್ಚೇಸ್ ಮಾಡಿದರೆ 600 ರೂಪಾಯಿಗೆ ನಿಮಗೆ ಗಿಡ ಪರ್ಚೇಸ್ ಮಾಡಿದಾಗೆ ಆಗ್ತದೆ. 80 ರೂಪಾಯಿಯ 10 ಗಿಡವನ್ನು ನೀವು ಪರ್ಚೇಸ್ ಮಾಡಿದರೆ ನೀವು 800 ರುಪೀಸ್ ಇನ್ವೆಸ್ಟ್ ಮಾಡಿದಾಗೆ ಆಗ್ತದೆ. ಹೀಗೆ ಗಿಡಕ್ಕೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಅದರ ರೇಟಿಗೆ ಅನುಗುಣವಾಗಿರ್ತದೆ. ನಾವು ಗಿಡವನ್ನು ಪರ್ಚೇಸ್ ಮಾಡಿದ ನಂತರ ನಾವು ನೆಲದಲ್ಲಿ ನೆಡುವುದಾದರೆ ಪರವಾಗಿಲ್ಲ, ಇಲ್ಲಾದರೆ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಅದಕ್ಕೂ ಕೂಡ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಪಾಟ್ನಲ್ಲಿ ಗಿಡವನ್ನು ನೆಡುವುದಾದರೆ ನಾವು ಪಾಟನ್ನು ಪರ್ಚೇಸ್ ಮಾಡುವಾಗ ಡಿಫ್ರೆಂಟ್ ಸೈಜ್ನ ಪಾಟ್ಗೆ ಡಿಫ್ರೆಂಟ್ ರೇಟ್ ಇರ್ತದೆ. ಅಂದರೆ 24 ಇಂಚಿನ ಒಂದು ಪಾಟ್ಗೆ 400 to 450 ರುಪೀಸ್ ಇರ್ತದೆ. ಹಾಗೆ 16 ಇಂಚಿನ ಪಾಟ್ಗೆ 150 to 200 ರೇಂಜಲ್ಲಿ ಇರ್ತದೆ. ಹಾಗೆ 14 ಇಂಚಿನ ಪಾಟ್ಗೆ 100 ರುಪೀಸ್ ಇರ್ತದೆ. ಈ ರೇಟ್ ನಾನು ಅಂದಾಜಲ್ಲಿ ಹೇಳ್ತಾ ಇರೋದು, ಅಂದರೆ ನಾನು ಒಂದು ಶಾಪಿಗೆ ಹೋಗಿ ಕೇಳಿದಾಗ ಅವ್ರು ಹೇಳಿದ ಒಂದು ರೇಟನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನೀವು ತುಂಬ ಪರ್ಚೇಸ್ ಮಾಡಿದಾಗ ನಿಮಗೆ ಕಡಿಮೆ ರೇಟಲ್ಲೂ ಕೂಡ ಸಿಗಬಹುದು. ನೀವು ಗ್ರೋ ಬ್ಯಾಗ್ನಲ್ಲಿ ನೆಡುವುದಾದರೆ ಕಡಿಮೆ ಅಂದರೂ 24 x 24 x 40 ಸೈಜ್ನ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ನಾನು ಫಸ್ಟ್ ಟೈಮ್ ಈ ಸೈಜ್ನ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡುವಾಗ 19 ರುಪೀಸಿಗೆ ನನಗೆ ಒಂದು ಗ್ರೋ ಬ್ಯಾಗ್ ಸಿಗ್ತಾ ಇತ್ತು. ಈಗ ಇದರ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, ಮುಂದೆ ಇನ್ನೂ ಜಾಸ್ತಿ ಆಗಬಹುದು. ಈ ಸೈಜ್ನ 10 ಗ್ರೋ ಬ್ಯಾಗ್ಗೆ ನಿಮಗೆ 266 ರುಪೀಸ್ ಆಗ್ತದೆ. ಅಂದರೆ ಒಂದು ಗ್ರೋ ಬ್ಯಾಗ್ಗೆ 26.6 ರುಪೀಸ್, ಅಂದರೆ 27 ರುಪೀಸ್ ತನಕ ಆಗ್ತದೆ. ಇನ್ನು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ನೆಡ್ತೇನೆ ಅನ್ನುವವರಿಗೆ 28 x 28 x 50 cm ಗ್ರೋ ಬ್ಯಾಗ್ ಸಿಗ್ತದೆ. ಅದು 5 ಗ್ರೋ ಬ್ಯಾಗ್ಗೆ 195 ರುಪೀಸ್ ಇರ್ತದೆ. ಅಂದರೆ 1 ಗ್ರೋ ಬ್ಯಾಗ್ಗೆ 39 ರುಪೀಸ್ ಆಗ್ತದೆ. ಹಾಗೆ ಇನ್ನೂ ದೊಡ್ಡ ಗ್ರೋ ಬ್ಯಾಗ್ ಕೂಡ ಸಿಗ್ತದೆ, ಅದರ ಕಾಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತದೆ. ಹೀಗೆ ನಾವು ಬೇರೆ ಬೇರೆ ಸೈಜ್ನ ಗ್ರೋ ಬ್ಯಾಗ್ ಅಥವಾ ಪಾಟನ್ನು ಚೂಸ್ ಮಾಡಿದಾಗ ಅದಕ್ಕೆ ಮಾಡುವಂತಹ ಇನ್ವೆಸ್ಟ್ಮೆಂಟು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಹಾಗೆಯೇ ಈ ಪಾಟ್ ಹಾಗೂ ಗ್ರೋ ಬ್ಯಾಗ್ನಲ್ಲಿ ನೆಡಬೇಕಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಮಣ್ಣು. ಈ ಮಣ್ಣನ್ನು ನಾವು ಪರ್ಚೇಸ್ ಮಾಡುವಾಗ ಒಂದು ಲೋಡ್ ಮಣ್ಣಿಗೆ 1500 to 1600 ರುಪಾಯಿ ತನಕ ಇರ್ತದೆ. ಆ ಮಣ್ಣಿನಲ್ಲಿ 150 to 200 ಮೀಡಿಯಂ ಸೈಜ್ನ ಗ್ರೋ ಬ್ಯಾಗ್ ಅಥವಾ ಪಾಟ್ನಲ್ಲಿ ನೀವು ಗಿಡವನ್ನು ನೆಡಬಹುದು. ಆದರೆ ಅದರಲ್ಲಿ ಗೊಬ್ಬರ ಅಥವಾ ಮರಳು ಎಲ್ಲ ಮಿಕ್ಸ್ ಆಗಿರುವುದಿಲ್ಲ, ಅದನ್ನು ನೀವೇ ಪುನಃ ಪರ್ಚೇಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಗಿಡವನ್ನು ನೆಡಬೇಕಾಗ್ತದೆ. ಹಾಗೆಯೇ ನೀವು ಮಿಕ್ಸ್ ಮಣ್ಣನ್ನು, ಅಂದರೆ ಅದರಲ್ಲಿ ಗೊಬ್ಬರ ಎಲ್ಲ ಮಿಕ್ಸ್ ಆಗಿರ್ತದೆ, ಆ ಮಣ್ಣನ್ನು ನರ್ಸರಿಯಿಂದ ತರುವುದಾದರೆ ನಿಮಗೆ ಒಂದು ಬ್ಯಾಗಿಗೆ 200 ರುಪೀಸ್ ಇರ್ತದೆ. ಆ ಮಣ್ಣಿನಲ್ಲಿ 2 to 3 ಮೀಡಿಯಂ ಸೈಜ್ನ ಗ್ರೋ ಬ್ಯಾಗ್ ಅಥವಾ ಪಾಟ್ನಲ್ಲಿ ನೀವು ಗಿಡವನ್ನು ನೆಡಬಹುದು. ಹಾಗೆಯೇ ನಾವು ಗಿಡದ ಬೆಳವಣಿಗೆಗಾಗಿ ಸ್ವಲ್ಪ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ. ಈ ಗೊಬ್ಬರಗಳಿಗೂ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗ್ತದೆ. ದನದ ಗೊಬ್ಬರ ನಮ್ಮ ಊರಿನಲ್ಲಿ ಒಂದು ಬಟ್ಟಿ ಅಥವಾ ಒಂದು ಬುಟ್ಟಿಗೆ 40 ರೂಪಾಯಿ ಇರ್ತದೆ. ನಿಮಗೆ ದನದ ಗೊಬ್ಬರ ಸಿಗದೇ ಇದ್ದಲ್ಲಿ ನೀವು ಎರೆಹುಳು ಗೊಬ್ಬರವನ್ನು ಕೂಡ ಹಾಕಬಹುದು. ನಾನು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದಂತಹ ಎರೆಹುಳು ಗೊಬ್ಬರಕ್ಕೆ 5 kg ಒಂದು ಬ್ಯಾಗಿಗೆ 135 ರುಪೀಸ್ ಇರ್ತದೆ. ಈ ಕಂಪೋಸ್ಟ್ ಗೊಬ್ಬರ ಹಾಗೆ ಎರೆಹುಳು ಗೊಬ್ಬರಗಳು ಬೇರೆ ಬೇರೆ ರೇಟ್ನಲ್ಲಿ ನಮಗೆ ಸಿಗ್ತದೆ. ಗಿಡದ ಬೆಳವಣಿಗೆಗಾಗಿ ಗೊಬ್ಬರಗಳನ್ನು ಮಾತ್ರವಲ್ಲದೆ ಕೆಲವೊಂದು ಹಿಂಡಿಗಳನ್ನು ನಾವು ಹಾಕಬೇಕಾಗ್ತದೆ. ನೆಲಗಡಲೆ ಹಿಂಡಿ, ಬೇವಿನ ಹಿಂಡಿ ಹಾಗೆ ಹರಳಿಂಡಿಯನ್ನು ನಾವು ಈ ಮಲ್ಲಿಗೆ ಗಿಡಗಳಿಗೆ ಬಳಸಬಹುದು. 1 kg ಕಡಲೆ ಹಿಂಡಿಯ ಬೆಲೆ 50 ರೂಪಾಯಿ, ಹಾಗೆ 1 kg ಬೇವಿನ ಹಿಂಡಿಯ ಬೆಲೆ 20 ರೂಪಾಯಿ, ಹಾಗೆ 1 kg ಹರಳಿಂಡಿಯ ಬೆಲೆ 40 to 50 ರೂಪಾಯಿ ತನಕ ಇರ್ತದೆ. ನಾನು ನನ್ನ ಗಿಡಗಳಿಗೆ ಬೇವಿನ ಹಿಂಡಿ ಹಾಗೂ ನೆಲಗಡಲೆ ಹಿಂಡಿಯನ್ನು ಬಳಸ್ತೇನೆ. ಹರಳಿ ಹಿಂಡಿಯನ್ನು ನಾನು ಬಳಸ್ತಾ ಇಲ್ಲ.
ಹರಳಿಂಡಿಯ ಬೆಲೆಯನ್ನು ನಾನು ಆನ್ಲೈನ್ನಲ್ಲಿ ನೋಡಿ ನಿಮಗೆ ಹೇಳ್ತಾ ಇದ್ದೇನೆ. ಹಾಗೆ ಕಡಲೆ ಹಿಂಡಿ ಹಾಗೂ ಬೇವಿನ ಹಿಂಡಿ ನಮ್ಮ ಶಾಪ್ನಲ್ಲೇ ಸಿಗ್ತದೆ, ನಾನು ಅದರ ಬೆಲೆಯನ್ನು ಹೇಳಿದ್ದೇನೆ. ಲಾಸ್ಟ್ ವೀಕ್ ನಮ್ಮ ಶಾಪ್ನಲ್ಲಿ ಬೇವಿನ ಹಿಂಡಿಯ ಸ್ಟಾಕ್ ಖಾಲಿಯಾಗಿತ್ತು, ಹಾಗಾಗಿ ನಾನು ಬೇರೆ ಶಾಪ್ನಲ್ಲಿ ಹೋಗಿ ಪರ್ಚೇಸ್ ಮಾಡಿದೆ. ಆಗ 1 ಕೆಜಿಗೆ 50 ರುಪೀಸನ್ನು ಕೊಟ್ಟು ನಾನು ಪರ್ಚೇಸ್ ಮಾಡಬೇಕಾಯಿತು. ನಮ್ಮ ಶಾಪ್ನಲ್ಲಿ 20 ರುಪೀಸ್ಗೆ ಸಿಗ್ತಾ ಇದ್ದ ಬೇವಿನ ಹಿಂಡಿ ಬೇರೆ ಶಾಪ್ನಲ್ಲಿ ನನಗೆ 50 ರುಪೀಸ್ಗೆ ಸಿಕ್ಕಿತ್ತು. ಹೀಗೆ ರೇಟ್ ಕೂಡ ಬೇರೆ ಬೇರೆ ಶಾಪ್ನಲ್ಲಿ ಬೇರೆ ಬೇರೆ ಆಗಿರಬಹುದು. ಗಿಡವನ್ನು ಪಾಟ್ನಲ್ಲಿ ನೆಡುವುದಾದರೆ ಜಲ್ಲಿಕಲ್ಲು ಬೇಕಾಗ್ತದೆ, ಅದು 1 ಬಟ್ಟಿಗೆ 60 ರೂಪಾಯಿ ತನಕ ಇರ್ತದೆ. ಹಾಗೆ ಮರಳು ಅಥವಾ ಸ್ಯಾಂಡ್ ಬೇಕಾಗ್ತದೆ, ಅದು ಕೂಡ 1 ಬಟ್ಟಿಗೆ 60 ರೂಪಾಯಿ ತನಕ ಇರ್ತದೆ. 1 ಬಟ್ಟಿ ಜಲ್ಲಿಕಲ್ಲು ಹಾಗೂ ಮರಳಿನಿಂದ ನಾವು 8-10 ಗಿಡಗಳನ್ನು ನೆಡಬಹುದು. ಈ ಮಲ್ಲಿಗೆ ಗಿಡಗಳಿಗೆ ಆಗಾಗ ಕೆಲವೊಂದು ರೋಗಗಳು ಬರ್ತಾ ಇರ್ತದೆ, ಆಗ ನಾವು ಕೆಲವೊಂದು ಸ್ಪ್ರೇಯನ್ನು ಹಾಕಬೇಕಾಗ್ತದೆ. ಹೀಗೆ ನಾವು ಕೆಲವೊಂದು ಸ್ಪ್ರೇಯನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಇದಕ್ಕೆ ಸಾಧಾರಣವಾಗಿ 500-700 ರೂಪಾಯಿ ತನಕ ಆಗ್ತದೆ. ಇದನ್ನು ನಾವು ಗಿಡವನ್ನು ಪರ್ಚೇಸ್ ಮಾಡುವಾಗಲೇ ಪರ್ಚೇಸ್ ಮಾಡಬೇಕಂತ ಇಲ್ಲ, 2 ತಿಂಗಳ ನಂತರನೂ ಕೂಡ ಪರ್ಚೇಸ್ ಮಾಡಬಹುದು. ಹಾಗೆ ಈ ಸ್ಪ್ರೇಯನ್ನು ಹಾಕಲು ನಮಗೆ ಸ್ಪ್ರೇ ಬಾಟಲ್ ಬೇಕಾಗ್ತದೆ. ಇದು ನಿಮಗೆ ಡಿಫ್ರೆಂಟ್ ಸೈಜ್ನಲ್ಲಿ ಡಿಫ್ರೆಂಟ್ ವೆರೈಟಿಯಲ್ಲಿ ಕೂಡ ಸಿಗ್ತದೆ, ಹಾಗೆ ರೇಟು ಕೂಡ ಚೇಂಜಸ್ ಇರ್ತದೆ. ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಈ ರೀತಿಯ ಒಂದು ಬಾಟಲ್ ಸಾಕಾಗ್ತದೆ, ಇದಕ್ಕೆ 250-300 ರುಪೀಸ್ ಇರ್ತದೆ. ಹಾಗೆ ಇನ್ನೂ ಕಡಿಮೆ ಬೆಲೆಯ ಈ ರೀತಿಯ ಒಂದು ಕ್ಯಾಪ್ ಸಿಗ್ತದೆ, ಈ ರೀತಿಯ ಕ್ಯಾಪಿಗೆ 30 ರೂಪಾಯಿ ಇರ್ತದೆ. ಇದನ್ನು ಕೂಡ ನೀವು ಯಾವುದೇ ಒಂದು ಬಾಟಲ್ಗೆ ಹಾಕಿ ಸ್ಪ್ರೇಯನ್ನು ಮಾಡ್ಕೊಳ್ಬಹುದು. ನಾವು ಯಾವುದೇ ಒಂದು ಕೃಷಿ ಮಾಡುವಾಗ ಕೆಲವೊಂದು ಟೂಲ್ಸ್ ಬೇಕಾಗ್ತದೆ, ಮಣ್ಣನ್ನು ತೆಗೆಯಲು ಹಾಗೆ ಮಣ್ಣನ್ನು ಲೂಸ್ ಮಾಡಲು ಈ ರೀತಿಯ ಕೆಲವೊಂದು ಟೂಲ್ಸ್ ಬೇಕಾಗ್ತದೆ. ಅದಕ್ಕೆ ಸಾಧಾರಣವಾಗಿ 200 ರೂಪಾಯಿ ತನಕ ಆಗ್ತದೆ. ಒಳ್ಳೆ ಕ್ವಾಲಿಟಿಯ ಟೂಲ್ಸ್ ಬೇಕಾದರೆ ಸ್ವಲ್ಪ ಜಾಸ್ತಿ ರೇಟ್ ಇರ್ತದೆ. ಕೃಷಿ ಅಂದ ಮೇಲೆ ನಾವು ಮಣ್ಣನ್ನು ಮುಟ್ಟಲೇ ಬೇಕಾಗ್ತದೆ, ಆಗ ಒಂದು ಗ್ಲೌಸನ್ನು ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಸ್ಪ್ರೇ ಮಾಡುವಾಗಲೂ ನಾವು ಗ್ಲೌಸನ್ನು ಹಾಕಿಯೇ ಸ್ಪ್ರೇ ಮಾಡಬೇಕಾಗ್ತದೆ, ಹಾಗಾಗಿ ನಾವು ಗ್ಲೌಸನ್ನು ಪರ್ಚೇಸ್ ಮಾಡಲೇಬೇಕಾಗ್ತದೆ. ಈ ಗ್ಲೌಸ್ಗೆ ಡಿಫ್ರೆಂಟ್ ರೇಟ್ ಇರ್ತದೆ, ಅಂದರೆ ಅದರ ಕ್ವಾಲಿಟಿಯ ಮೇಲೆ ಡಿಪೆಂಡ್ ಆಗಿರ್ತದೆ. 100-200 ರುಪೀಸ್ನಲ್ಲಿ ಗ್ಲೌಸ್ ಸಿಗ್ತದೆ. ಹಾಗೆಯೇ ಸ್ಪ್ರೇ ಮಾಡುವಾಗ ಗ್ಲೌಸ್ ಜೊತೆಗೆ ನಾವು ಮಾಸ್ಕನ್ನು ಹಾಕಿಕೊಳ್ಳಲೇಬೇಕಾಗ್ತದೆ. ಈ ಮಾಸ್ಕ್ಗೆ 50-60 ರೂಪಾಯಿ ತನಕ ಇರ್ತದೆ. ನಾವು ಇಲ್ಲಿ ಒಳ್ಳೆ ಕ್ವಾಲಿಟಿಯ ಮಾಸ್ಕನ್ನೇ ಹಾಕಿಕೊಳ್ಬೇಕಾಗ್ತದೆ, ಯಾಕಂದರೆ ಗಿಡಗಳಿಗೆ ಹುಳಗಳು ಬಂದಾಗ ನಾವು ಕೆಮಿಕಲ್ ಸ್ಪ್ರೇ ಮಾಡಲೇಬೇಕಾಗ್ತದೆ, ಅದರಿಂದ ನಮ್ಮ ಹೆಲ್ತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ನಾವು ಸ್ವಲ್ಪ ದಪ್ಪಗಿನ ಒಳ್ಳೆಯ ಕ್ವಾಲಿಟಿಯ ಒಂದು ಮಾಸ್ಕನ್ನು ಹಾಕಿಕೊಳ್ಬೇಕು. ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಗಿಡಗಳಿಗೆ ನೀರನ್ನು ಹಾಕಲು ಪೈಪ್ನ ವ್ಯವಸ್ಥೆ ಇದ್ದೇ ಇರ್ತದೆ. ಒಂದು ವೇಳೆ ನಿಮ್ಮ ಬಳಿ ಪೈಪ್ ಇಲ್ಲದೇ ಇದ್ದಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಹೀಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಏನೆಲ್ಲ ಪರ್ಚೇಸ್ ಮಾಡಬೇಕು, ಅದಕ್ಕೆ ಸಾಧಾರಣ ಎಷ್ಟು ಕಾಸ್ಟ್ ಆಗ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಈ ಮಲ್ಲಿಗೆ ಗಿಡವನ್ನು ಪಾಟ್ನಲ್ಲಿ ನೆಡುವುದಾದರೆ 1 ಪಾಟ್ನಲ್ಲಿ ಗಿಡವನ್ನು ನೆಡಲು ನಿಮಗೆ ಎಷ್ಟು ಖರ್ಚಾಗಬಹುದು ಅಂತ ನಾನು ಈಗ ತಿಳಿಸ್ತೇನೆ. ನೋಡಿ, ನಾನು ಇಲ್ಲಿ ಮೀಡಿಯಂ ಸೈಜ್ನ ಪಾಟ್ ಅಂದರೆ 16 ಇಂಚಿನ ಪಾಟ್ನಲ್ಲಿ ನೀವು ಗಿಡವನ್ನು ನೆಡುವುದಾದರೆ ಎಷ್ಟು ಖರ್ಚಾಗಬಹುದು ಅಂತ ಹೇಳ್ತೇನೆ. ನೋಡಿ, 16 ಇಂಚ್ನ 1 ಪಾಟ್ಗೆ 150-180 ರುಪೀಸ್ ಇರ್ತದೆ. ಈಗ ನಾನು ಇಲ್ಲಿ 160 ರುಪೀಸ್ ಅಂತ ಬರಿತಾ ಇದ್ದೇನೆ. ನಂತರ ಗಿಡದ ಬೆಲೆ 80 ರುಪೀಸ್ ಅಂತ ನಾನು ಇಲ್ಲಿ ಬರಿತಾ ಇದ್ದೇನೆ. ಹಾಗೆ ಮಣ್ಣಿಗೆ ಸಾಧಾರಣವಾಗಿ 50 ರೂಪಾಯಿ ತನಕ ಆಗ್ತದೆ. ಹಾಗೆ ಗೊಬ್ಬರಗಳು ಸಾಧಾರಣವಾಗಿ 20 ರೂಪಾಯಿ ಆಗ್ತದೆ. ಹಾಗೆ ಜಲ್ಲಿಕಲ್ಲು ಮತ್ತು ಮರಳು ಸೇರಿ 20 ರೂಪಾಯಿ ಅಂತ ಹಾಕ್ತಾ ಇದ್ದೇನೆ. ಹಾಗೆ ಬೇವಿನ ಹಿಂಡಿ ಮತ್ತು ನೆಲಗಡಲೆ ಹಿಂಡಿ ಒಟ್ಟಿಗೆ ನಾನು ಇಲ್ಲಿ 10 ರೂಪಾಯಿ ಅಂತ ಹಾಕ್ತಾ ಇದ್ದೇನೆ. ಈಗ ಟೋಟಲ್ ಆಗಿ 340 ರುಪೀಸ್ ಆಗ್ತದೆ. ನೀವು ಪಾಟ್ನಲ್ಲಿ ಒಂದು ಮಲ್ಲಿಗೆ ಗಿಡವನ್ನು ನೆಡುವುದಾದರೆ ನಿಮಗೆ 340 ರೂಪಾಯಿ ಬೇಕಾಗಬಹುದು. ಹಾಗೆ ಪಾಟ್ನ ಬದಲಿಗೆ ನೀವು ಗ್ರೋ ಬ್ಯಾಗ್ನಲ್ಲಿ ನೆಡುವುದಾದರೆ ಇಲ್ಲಿ ಮೀಡಿಯಂ ಸೈಜ್ನ ಗ್ರೋ ಬ್ಯಾಗಿಗೆ 26 ರುಪೀಸ್ ಆಗಬಹುದು. ಹಾಗೆ ಉಳಿದ ಅಮೌಂಟ್ ಎಲ್ಲ ಹಾಗೆ ಬರಿತಾ ಇದ್ದೇನೆ. ಗಿಡವನ್ನು ಗ್ರೋ ಬ್ಯಾಗ್ನಲ್ಲಿ ನೆಡುವಾಗ ನಮಗೆ ಜಲ್ಲಿಕಲ್ಲಿನ ಅವಶ್ಯಕತೆ ಇರುವುದಿಲ್ಲ, ಹಾಗಾಗಿ 10 ರುಪೀಸನ್ನು ಮೈನಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಟೋಟಲ್ ಆಗಿ 196 ರುಪೀಸ್ ಆಯಿತು. ಅಂದರೆ ಒಂದು ಗಿಡವನ್ನು ನಾವು ಗ್ರೋ ಬ್ಯಾಗ್ನಲ್ಲಿ ನೆಡುವಾಗ ನಮಗೆ 196 ರುಪೀಸ್ ಆಗಬಹುದು. ಹಾಗೆಯೇ ನೆಲದಲ್ಲಿ ನಾವು ಗಿಡವನ್ನು ನೆಡುವಾಗ ನಮಗೆ ಒಂದು ಗಿಡ ಬೇಕಾಗ್ತದೆ, ಅದಕ್ಕೆ 80 ರುಪೀಸ್. ಹಾಗೆ ಗೊಬ್ಬರಗಳನ್ನು ನಾವು ಹಾಕಿ ಗಿಡವನ್ನು ನೆಡಬೇಕಾಗ್ತದೆ, ಅದಕ್ಕೆ 20 ರುಪೀಸ್. ಹಾಗೆ ನಾವು ಹಿಂಡಿಯನ್ನು ಹಾಕಬೇಕಾಗ್ತದೆ, ಅದಕ್ಕೆ 10 ರುಪೀಸ್. ಟೋಟಲ್ ಆಗಿ 110 ರುಪೀಸ್ ಆಗ್ತದೆ. ಹೀಗೆ ನಾವು ಒಂದು ಮಲ್ಲಿಗೆ ಗಿಡವನ್ನು ನೆಲದಲ್ಲಿ ನೆಡುವಾಗ ನಮಗೆ 110 ರೂಪಾಯಿ ಖರ್ಚಾಗಬಹುದು. ನಾನು ಇಲ್ಲಿ ನಿಮಗೆ ಇಷ್ಟೇ ಹಣ ಬೇಕಾಗ್ತದೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಅಂದಾಜಲ್ಲಿ ಇಷ್ಟು ಹಣ ಆಗಬಹುದು ಅಂತ ನಿಮಗೆ ಹೇಳ್ತಾ ಇದ್ದೇನೆ.
ನೀವು ದೊಡ್ಡ ಸೈಜ್ನ ಪಾಟ್ ಹಾಗೂ ಗ್ರೋ ಬ್ಯಾಗ್ನಲ್ಲಿ ಗಿಡವನ್ನು ನೆಡುವುದಾದರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಬಹುದು. ಯಾಕಂದರೆ ದೊಡ್ಡ ಸೈಜ್ನ ಪಾಟ್ ಹಾಗೂ ಗ್ರೋ ಬ್ಯಾಗ್ನ ಬೆಲೆ ಸ್ವಲ್ಪ ಜಾಸ್ತಿ ಇರ್ತದೆ, ಅದಕ್ಕೆ ಮಣ್ಣು ಕೂಡ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಆಗ ಒಂದು ಗಿಡವನ್ನು ನೆಡಲು ಸ್ವಲ್ಪ ಜಾಸ್ತಿಯೇ ಅಮೌಂಟ್ ಬೇಕಾಗಬಹುದು. ಇಂದಿನ ವಿಡಿಯೋದಲ್ಲಿ ನನಗೆ ತಿಳಿದಿರುವಂತಹ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಇದರಿಂದ ನಿಮಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.